ಲವಲೇಶವೂ ಇರುವುದಿಲ್ಲ, ನೀನು ಹಾಗಲ್ಲ, ಕರುಣೆಯ ವಾರಿಧಿ
ಅದು ಬದುಕುವುದಿಲ್ಲವಂತೆ. ನಮಗೆ ಅರ್ಥವಾಗಿರದು. ನಿನ್ನ ಸಾಮೀಪ್ಯದಿಂದ, ನಿನ್ನ ಪಾದ ಸೇವೆಯಿಂದ ಎಂತ ಧನ್ಯತೆಯನ್ನು ಹೊಂದಿದವರು ಪ್ರಭು. ನಾವು ಅತ್ಯಾಕೆ ಶಕುಂತಲಿಗೆ ಸಂರಕ್ಷಣೆಯನ್ನು ಕೊಟ್ಟೆ ನನಗೆ ವಿರೋಧ. ಶಕುಂತನ ಬಗ್ಗೆ ಕೋಪವೇ ತಾಪವೇ ನಿಮಗೆ? ಹೇಗಿದ್ದಾನೆ ಅವನು? ಸರ್ವ ಧಾರ್ಮಿಕ ನಾವು ಯಾವಿಕೆ ಮಾಡಿದವು ಬಂದರನ್ನು ಆಶ್ರಮಕ್ಕೆ. ಮಾತೆಯಲ್ಲಿ ಮೊದಲಾಗಿ ಪ್ರಾಣಭಿಕ್ಷೆಯನ್ನು ಬೇಡಿದ, ಮಾತೆ ನೀಡಿದಳು. ಅವನ ಬಗ್ಗೆ ಒಂದು ಇದುವರೆಗೆ ದೂರು ಬಂದದ್ದಿಲ್ಲ. ಒಬ್ಬ ಧಾರ್ಮಿಕನಾಗಿ ರಾಜ್ಯಪಾಲನೆ ಮಾಡುವಂತ ಒಬ್ಬ ದೊರೆಯು ಧಾರ್ಮಿಕರಾದ ಮತ್ತೆ ವಿಶ್ವಾಮಿತ್ರ ಕೊಲ್ಲಿಸ್ತೇನೆ ಅಂತ ಯಾಕೆ ಪ್ರತಿಜ್ಞೆ ಮಾಡಿದೆ? ನಾನು ಅರಿಯ ಪ್ರಭು, ಯಾವುದೋ ಕಡೆಯಲ್ಲಿ ಬೇಟೆಯಾಡಿದಂತೆ ಬಾಣದ ಹತ್ತಿಯಿಂದ ಕಂಗೆಟ್ಟಂತಹ ಪಕ್ಷಿ ಬಹಳ ದೂರಕ್ಕೆ ಹೋಗಿ ಹೆಜ್ಜೆಗುಂಡಕ್ಕೆ ಬಿದ್ದು ಅಳಿದಿವೆ. ಯಾರು ತಪ್ಪು ಮಾಡಿದ್ದಾರೆ, ಯಾರದ್ದು ತಪ್ಪು ಎಂಬುದರ ವಿಮರ್ಶೆ ಇಲ್ಲದೆ ಋಷಿಗಳ ಅವರ ಬಗ್ಗೆ ಆರೋಪ ಆಕ್ಷೇಪ ನಿಮ್ಮ ಗುರುಗಳಿದ್ದಾರೆ. ನನ್ನ ಗುರುಗಳ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ. ಹಾಗಾಗಿ ಮಾತೆ ಭರವಸೆ ನೀಡಿದ್ದಾಳೆ, ಅವನು ಭಯಗೊಂಡಿದ್ದಾನೆ. ಅವನ ಭಯವನ್ನು ದೂರ ಮಾಡಬೇಕಾದ್ದು ನಿನ್ನಂತವನ ಸೇವಕನಾದ ನನಗೆ ಕರ್ತವ್ಯ. ನೀನು ಆತತ್ರಾಣ ಪರಾಯಣನಲ್ವೇ, ಆ ಮಟ್ಟಕ್ಕೆ ನಾನು ಏರಿದ್ದೇನೆ ಅಂತಲ್ಲ. ನಿನ್ನ ಬಳಿಯಲ್ಲಿದ್ದುಕೊಂಡು ಕೈಗೊಂಡಂತಹ ಸೇವಾ ಕೈಂಕರ್ಯದಿಂದ ನನಗೆ ಲವಲೇಶ ಗುಣ ಬಂದಿದ್ರೆ ಅಪರಾಧ ಏನಲ್ವಲ್ಲ.